हाय फ्रेंड्स, वेलकम टू निशा कन्नड यूट्यूब चैनल। इवत्तिन वीडियोदल्लि तुंबा डिफरेंट आगिरुव रेसिपी अदु यावुदेंदरे चना मंचूरियन। तुंबा टेस्टियाद रेसिपी, अदु हेगे माडोदु नोडिकोंबरण, बनी फ्रेंड्स। चना मंचूरियन माडुव विधान, 100 ग्राम काबुल चना तगोंडिदीनि सोक् माडिरोदु। इदक्के स्वल्प नीरु उप्पु हाकोंडु बेयिस्कोंडिदीनि 5 निमिष। ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನ್ ಮೈದಾ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಕ್ಸ್ಕೊಳ್ಳೋಣ. ತಿಕ್ಕಾಗಿ ಬ್ಯಾಟರ್ ಇರಬೇಕು, ಬ್ಯಾಟರ್ ಈ ಥರ ತಿಕ್ ಕನ್ಸಿಸ್ಟೆನ್ಸಿ ಇರಬೇಕು. ಬೇಯಿಸಿದ ಕಾಬೂಲ್ ಕಡಲೆಕಾಳು ಹಾಕ್ತಾ ಇದ್ದೀನಿ. ಓವರಾಗಿ ಕಾಬೂಲ್ ಕಡಲೆಕಾಳು ಕುಕ್ ಆಗಬಾರ್ದು. ಅನ್ನ ಫ್ರೈ ಮಾಡಲು ನಾನೀಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಒಂದೊಂದಾಗಿ ಹಾಕ್ತಾ ಇದ್ದೀನಿ ಬ್ಯಾಟರಿಂದ ಕಾಬೂಲ್ ಕಡಲೆಕಾಳು. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಚೆನ್ನೈಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನಾನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಚೆನ್ನ ಮಂಚೂರಿಯನಿಗೆ ಸಾಸ್ ರೆಡಿ ಮಾಡೋಣ. ಈಗ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. 6 ಸಣ್ಣದಾಗಿ ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ 1 ಹಾಕ್ತಾ ಇದ್ದೀನಿ. ಅದೇ ತರನೇ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ, 1/2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಈಗ ನಾನು ಸೋಯಾ ಸಾಸ್ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. 2 ಟೀ ಸ್ಪೂನ್ ವಿನಿಗರ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಒಂದು 5 ನಿಮಿಷ ಕುಕ್ ಆಗಲಿ. 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರಿಗೆ 3 ಟೇಬಲ್ ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡೋಣ. ಇದು ನಾವು ಗ್ರೇವಿ ತಿಕ್ಕಾಗಿ ಇರೋಕ್ಕೆ ಹಾಕ್ತಾ ಇರೋದು. ಗ್ರೇವಿಗೆ ನಾನು ಕಾರ್ನ್ ಫ್ಲೋರ್ ಮಿಕ್ಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿರೋದು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಫೈನಲಿ ಗಾರ್ನಿಶಿಗೆ ನಾನು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನ ಮಂಚೂರಿಯನ್ ಹೇಗಿದೆ ಅಂತ ನೋಡ್ತೀನಿ ಟೇಸ್ಟ್ ಮಾಡಿ. ಆ ಎಲ್ಲ ಪರ್ಫೆಕ್ಟ್ ಆಗಿದೆ, ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ತುಂಬ ರುಚಿಕರವಾದ ಚೆನ್ನ ಮಂಚೂರಿಯನ್ ರೆಡಿ ಆಗಿದೆ. ಈಸಿಯಾಗಿ ಈ ರೆಸಿಪಿ ಮಾಡಬಹುದು. ಚಪಾತಿ, ನಾನ್, ಫ್ರೈಡ್ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಎಲ್ಲರಿಗೂ ಇಷ್ಟವಾಗುವ ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ತಪ್ಪದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.